ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಮನುಷ್ಯನ ಜೀವನದಲ್ಲಿ ಭಕ್ತಿ ಅಂತ ಹೇಳುವುದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ನಮ್ಮ ಹಿರಿಯರ ಕಾಲದಿಂದಲೂ ನಾವು ಕೊಡುತ್ತಾ ಬಂದಿದ್ದೇವೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ಭಕ್ತಿ ಅಂತ ಹೇಳುವಂಥದ್ದು ವಿಶೇಷವಾಗಿ ಇರಬೇಕು. ಯಾಕೆ ಇರಬೇಕು? ಒಬ್ಬ ಮನುಷ್ಯ ಹುಟ್ಟಿ ಮರಣದವರೆಗೆ ಆತನ ಜೀವನದಲ್ಲಿ ಆ ಭಕ್ತಿ ಅಂತ ಹೇಳುವಂಥದ್ದು ಆತ ಅಳವಡಿಸಿಕೊಂಡ್ರೆ ಆತನ ಜೀವನದ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ತನ್ಮೂಲಕ ಕಾರಣವಾಗುತ್ತದೆ. ಆದ್ದರಿಂದ ಭಕ್ತಿ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂತಹ ಪಾತ್ರವನ್ನು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅದು ವಹಿಸುತ್ತದೆ. ಅದರ ಜೊತೆಗೆ ಭಯ ಅಂತ ಹೇಳುವಂಥದ್ದು ಇರಬೇಕು. ಭಯ ಮತ್ತು ಭಕ್ತಿ ಇವೆರಡೂ ಕೂಡ ಒಂದು ರೀತಿಯಾದಂತಹ ಶಬ್ದಗಳು, ಬಹಳ ವಿಶೇಷವಾದದ್ದು. ಯಾಕೆ ಅಂದರೆ ಭಕ್ತಿ ಅಂತ ಹೇಳುವಂಥದ್ದು ಅದು ಎಲ್ಲರಿಗೂ ಅಂತರಾತ್ಮದಲ್ಲಿ ಹುಟ್ಟುವಂಥ ವಿಚಾರವಲ್ಲ. ಅತ್ಯಂತ ಜ್ಞಾನಿಗಳಿಗೆ ಮಾತ್ರ ಈ ಭಕ್ತಿ ಅಂತ ಹೇಳುವಂಥದ್ದು ನಿಜವಾಗಿ ಆತನಲ್ಲಿ ಇರಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಹಿರಿಯರು ಹೇಳಿರುವಂಥದ್ದು ಮನುಷ್ಯನಲ್ಲಿ ಭಯ ಮತ್ತು ಭಕ್ತಿ ಅಂತ ಹೇಳುವಂಥದ್ದು ಬೇಕು. ಭಯ ಅಂತ ಹೇಳುವಂಥದ್ದು ಏನು? ಗುರು ಹಿರಿಯರ ಮೇಲೆ ಭಯ, ಕಾನೂನಿನ ಭಯ, ಮರ್ಯಾದೆಯ ಭಯ, ಇವೆಲ್ಲಗಳು ಮನುಷ್ಯನಲ್ಲಿ ಇರಬೇಕು. ಇಲ್ಲದಿದ್ದರೆ ಆತ ನೀತಿ ಕೆಟ್ಟು ಹೋಗ್ತಾನೆ, ನಡೆಯುವಂತಹ ದಾರಿ ಅಂತ ಹೇಳುವಂಥದ್ದು ಆತನದ್ದು ಶುದ್ಧವಾಗಿ ಇರುವುದಿಲ್ಲ. ಈ ಕಾರಣದಿಂದ ಭಯದಿಂದಲಾದರೂ ಆತ ಜೀವನದಲ್ಲಿ ಚೆನ್ನಾಗಿ ಇರಲಿ, ಸಮಾಜಕ್ಕೆ ಉಪಕಾರವಾಗುವಂತೆ ಆತ ನಡೆದುಕೊಳ್ಳಲಿ ಎಂಬ ಕಾರಣಕ್ಕೆ ಭಯ ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ಕಾನೂನು ಕಟ್ಟಲೆಗಳನ್ನು ಹಿಂದೆ ರಾಜ ಮಹಾರಾಜರು ಮಾಡಿರುವಂಥದ್ದು, ಆತ ಭಯಗೊಳ್ಬೇಕು, ರಾಜ ದಂಡನೆಗೆ ಆತ ಗುರಿಯಾಗಬೇಕು, ತಪ್ಪು ಮಾಡಿದಾಗ ಶಿಕ್ಷೆ ಉಂಟು ಅಂತ ಆತನಿಗೆ ಗೊತ್ತಾಗಬೇಕು, ಇದು ಭಯ. ಹಾಗೆ ನಮ್ಮಲ್ಲಿ ಇನ್ನೇನಾದರೂ ನಾವು ಪಾಪಕರ್ಮಗಳನ್ನು ಮಾಡಿದರೆ ಅಲ್ಲಿ ದೇವರ ಭಯ, ದೇವರು ನಮಗೆ ಶಿಕ್ಷೆ ಕೊಡ್ತಾನೆ. ಇಹದಲ್ಲಿ ಅಥವಾ ಪರದಲ್ಲೇ ಆದರೂ ನಮಗೆ ನಾವು ಮಾಡಿದಂತಹ ಪಾಪಗಳಿಗೆ ಅದರ ಫಲ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಹಾಗೆ ಪುಣ್ಯ ಮಾಡಿದರೂ ಕೂಡ ಆ ಪುಣ್ಯ ಫಲ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಈ ಜ್ಞಾನವನ್ನು ಮನುಷ್ಯನಲ್ಲಿ ಹುಟ್ಟಿಸಬೇಕು. ಅದಕ್ಕೋಸ್ಕರ ಮನುಷ್ಯನಲ್ಲಿ ಭಯ ಮತ್ತು ಭಕ್ತಿ ಅಂತ ಹೇಳುವಂಥದ್ದು ಇರಬೇಕು. ಮಕ್ಕಳಿಗೆ ನಾವು ಭಯವನ್ನು ಹುಟ್ಟಿಸುವಂಥದ್ದು, ಯಾಕಂದರೆ ಆ ಮಕ್ಕಳು ಸನ್ನಡತೆಯಲ್ಲಿ ನಡೀಬೇಕು ಎಂಬ ಕಾರಣಕ್ಕಾಗಿ ಹಿರಿಯರು ಭಯವನ್ನು ಹುಟ್ಟಿಸುವಂಥದ್ದು. ಸಣ್ಣ ಮಕ್ಕಳಿಗೆ ಅಮ್ಮಂದಿರು ಹೊಡೆಯುವಂತಹ ಪ್ರಯತ್ನ ಮಾಡುವಂಥದ್ದು, ಹೊಡಿತೇನೆಂತ ಹೇಳುವಂಥದ್ದು, ಅಮ್ಮ ಹೊಡಿತಾರೆ ಅಂತ ಹೇಳುವ ಕಾರಣಕ್ಕೆ ಮಕ್ಕಳು ತಂಟೆಯನ್ನು ಮಾಡದೇ ಇರುವಂಥದ್ದು, ಇವೆಲ್ಲವೂ ಕೂಡ ಭಯ. ಹಾಗೆ ಭಕ್ತಿ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು, ಇದು ಶಾಶ್ವತವಾದದ್ದು. ಮನುಷ್ಯನನ್ನು ಅಂತ್ಯಕ್ಕೆ ಆತನನ್ನು ಶ್ರೇಷ್ಠತೆಗೆ ಕರೆದುಕೊಂಡು ಹೋಗುವಂಥದ್ದು ಭಕ್ತಿ. ಈ ಭಕ್ತಿಯ ವಿಚಾರವಾಗಿ ನಾವು ಕಾಣುವುದಾದರೆ ಭಕ್ತಿ ಎಂಬುದು ವಿಶಿಷ್ಟವಾದಂತಹ ಒಂದು ಶಕ್ತಿಯೂ ಹೌದು. ಸುಗುಣ ಬ್ರಹ್ಮನ ಶ್ರೇಷ್ಠವಾದಂತಹ ಗುಣಗಳನ್ನು ಉಪಾಸಕ ಇಚ್ಛಿಸಿದ ಯಾವ ದೇವಿಯ ದೇವರಿಗೆ ಬೇಕಾದರೂ ಆತ ಆರೋಪಿಸಿಕೊಳ್ಬೋದು. ನಾವು ಭಕ್ತಿ ಅಂತ ಮಾಡಬೇಕಾದ್ರೆ ಅದಕ್ಕೊಂದು ಏಕಾಗ್ರತೆ ಬೇಕು. ಏಕಾಗ್ರತೆ ಬರಬೇಕಾದ್ರೆ ಹಾಗಾದರೆ ಹೇಗೆ ನಾವು ಭಕ್ತಿ ಮಾಡುವಂಥದ್ದು? ಹಾಗಾಗಿ ನಾವು ಇಚ್ಛಿಸಿದಂತಹ ಸುಗುಣ ಬ್ರಹ್ಮನ್, ನಮ್ಮ ಯಾವುದೇ ಕಾಣದಂತಹ ಒಂದು ಶಕ್ತಿ ಇದೆ, ಆ ಶಕ್ತಿಗೆ ನಾವೊಂದು ರೂಪವನ್ನು ಕೊಡುವಂಥದ್ದು. ಹೀಗೆ ರೂಪವನ್ನು ಕೊಡುವಾಗ ನಾವು ಇಚ್ಛಿಸಿದ ದೇವರುಗಳನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ತನ್ಮೂಲಕ ಭಕ್ತಿಯನ್ನು ನಿವೇದನೆ ಮಾಡಿಕೊಳ್ಳುವಂಥದ್ದು. ಹೀಗೆ ಹೆಚ್ಚಿನದಾದಂತಹ ಜ್ಞಾನವಿದ್ರೆ ಮನುಷ್ಯನಿಗೆ ಅದಕ್ಕಿಂತಲೂ ಹೆಚ್ಚಿನದಾದಂಥ ಜ್ಞಾನ, ಆಗ ಆತನಿಗೆ ಯಾವುದೇ ಮೂರ್ತಿ ಬೇಕು ಅಂತಿಲ್ಲ, ಯಾವುದೇ ಆದಂತಹ ಒಂದು ಪ್ರತಿರೂಪಗಳು ಆತನಿಗೆ ಎದುರಿಗೆ ಬೇಕು ಅಂತಿಲ್ಲ. ಅದು ವಿಶಿಷ್ಟವಾದ ವಿಶೇಷವಾದಂತಹ ಜ್ಞಾನವಿದ್ದರೆ ಆತ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ, ಇದೊಂದು ಮೂರ್ತಿ ಅಲ್ಲ, ಅಥವಾ ಈ ಮೂರ್ತಿಯಲ್ಲಿ ದೇವರು ಇರಬೇಕು ಅಂತಿಲ್ಲ, ದೇವರು ಸರ್ವಾಂತರ್ಯಾಮಿ, ಎಲ್ಲ ಕಡೆಗಳಲ್ಲೂ ಇದ್ದಾನೆ, ನಮ್ಮ ತಪ್ಪು ಒಪ್ಪುಗಳನ್ನು ಆತ ನೋಡುತ್ತಲೇ ಇರುತ್ತಾನೆ, ಈ ರೀತಿಯಾದಂತಹ ಜ್ಞಾನ ಅದು ವಿಶೇಷವಾದಂಥ ಜ್ಞಾನ ಆಗ್ತದೆ. ಅದು ಜ್ಞಾನಿಗಳಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ಹಾಗಾಗಿ ಪ್ರಪಂಚವನ್ನೆಲ್ಲ ಆವರಿಸಿದ ಪರಮಾತ್ಮ ವಸ್ತು ಎಂದು ಆತ ಭಾವಿಸಿ ಭಕ್ತಿಯನ್ನು ಮಾಡುವಂಥದ್ದು. ಭಕ್ತಿ ಇರಬೇಕಾದರೆ ನಾನು ಎಂಬಂತಹ ಮಮಕಾರ ಅಲ್ಲಿ ಇರಬೇಕು. ನಾನು ಅಂದರೆ ಏನು? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ, ನಾನೇ ಭಗವಂತ. ನನ್ನ ಅಂತರಾತ್ಮದಲ್ಲೂ ಕೂಡ ಆ ಭಗವಂತ ಇರುವುದರಿಂದ ನಾನು ಒಬ್ಬ ಭಗವಂತನ ಪ್ರತಿರೂಪವಾಗಿದ್ದೇನೆ. ಭಗವಂತ ಹೇಗೆ ಅನ್ಯರಿಗೆ ಕೆಟ್ಟದ್ದನ್ನು ಮಾಡುವುದಿಲ್ವೋ ಹಾಗೆ
ಭಗವಂತನ ಸ್ಥಾನದಲ್ಲಿರುವಂಥ ನಾನು ಕೂಡ ಭಗವಂತನಂತೆ ಅನ್ಯರಿಗೆ ಯಾವುದೇ ರೀತಿಯಾದಂಥ ಕೆಟ್ಟದ್ದನ್ನು ಮಾಡದೆ ಸಾಧ್ಯವಾದರೆ ನನ್ನಿಂದ ಒಳ್ಳೆಯದನ್ನೇ ಮಾಡಬೇಕು. ತನ್ಮೂಲಕ ನಾನು ಎಲ್ಲಿಂದ ಬಂದೆನೋ ಅಲ್ಲಿಯೇ ಹೋಗಿ ಸೇರಿಕೊಳ್ಳುವಂಥ ಜ್ಞಾನ ನನ್ನಲ್ಲಿ ಇರಬೇಕು. ಅದನ್ನೇ ಆ ಭಗವಂತನಲ್ಲಿ ನಿವೇದನೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳುವಂಥ ವಿಚಾರಗಳು ಅದರಲ್ಲಿ ಅಳವಡಿಕೊಂಡಿರುವಂಥದ್ದು. ಹಾಗೆ ನಮ್ಮನ್ನೆಲ್ಲ ಸಲಹುವ ದೇವರು ಆತ ಪ್ರತಿ ಸರ್ತಿಯೂ ನಮ್ಮನ್ನು ನೋಡ್ತಾ ಇರ್ತಾನೆ. ಇವನು ಏನು ಮಾಡ್ತಾನೆ, ಇವನ ವಿಚಾರಗಳಿಗೇನು, ಆತ ನಮ್ಮನ್ನು ಕಾಣ್ತಾ ಇರ್ತಾನೆ. ನಮಗೆ ಆ ಕಾಲಕ್ಕೆ ತಕ್ಕದಾದಂತಹ ವಿಚಾರಗಳನ್ನು ಆತ ಒಳಿತು ಕೆಡುಕುಗಳನ್ನು ಅಲ್ಲಿ ಮಾಡುವಂಥದ್ದು, ಇದನ್ನು ನಾವು ಗಮನಿಸಬೇಕು. ಹಾಗೆ ಮೂರು ಇಲ್ಲದೆ ಭಕ್ತಿ ಭಾವನೆ, ಮನುಷ್ಯನಿಗೆ ಒಂದು ಭಕ್ತಿ ಅಂತ ಬರಬೇಕಾದ್ರೆ ಆತನಲ್ಲಿ ಮುಖ್ಯವಾಗಿ ಮೂರು ಇರಬೇಕು. ಏನು? ನಾನು ಎಂಬ ಮಮಕಾರ ಇರಬೇಕು, ನಮ್ಮೆಲ್ಲ ಸಲಹುವ ದೇವರಂತೇಳುವಂಥದ್ದು ಇರಬೇಕು, ಚರಾಚರ ವಸ್ತುಗಳಲ್ಲೂ ಕೂಡ ಜಗತ್ತಿನಲ್ಲೂ ಕೂಡ ಭಗವಂತ ಇದ್ದಾನೆಂಬಂಥ ಆಲೋಚನೆ ನಮ್ಮಲ್ಲಿ ಇರಬೇಕು. ಆಗ ಭಕ್ತಿ ಭಾವನೆ ಅಂತೇಳುವಂಥದ್ದು ನಮಗೆ ಬರ್ತದೆ. ಇಲ್ಲದಿದ್ದರೆ ಮನುಷ್ಯನಲ್ಲಿ ಭಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ, ಆ ಭಾವನೆ ಉಂಟಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನಿಸ್ತದೆ. ಹಾಗೆ ಸಾಮಾನ್ಯವಾಗಿ ಜನರೆಲ್ಲರೂ ಕೂಡ ನಿರ್ಗುಣ ನಿರಾಕಾರಕ್ಕೆ ಆಕಾರ ಕೊಟ್ಟು ಭಕ್ತಿಯನ್ನು ನಿವೇದಿಸಿಕೊಳ್ಳುವುದು ಅದಕ್ಕೆ ಕಾರಣ ಏನು? ನಿರಾಕಾರ ಬ್ರಹ್ಮನಿಗೆ ನಾನಾಗಲೇ ಹೇಳಿದೆ, ಒಬ್ಬನಿಗೆ ಆತನಿಗೆ ಒಂದು ರೂಪ ಕೊಟ್ಟು ಆತನನ್ನು ಅರ್ಚಿಸುವುದು. ಯಾಕಂದರೆ ಜನರು ಅವನೊಂದಿಗೆ ಒಂದಾಗದೇ ಇರುವುದರಿಂದ ನಮ್ಮನ್ನೆಲ್ಲ ಆಳುವ ಒಬ್ಬ ಪರಮಾತ್ಮನನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗ್ತದೆ. ನಮ್ಮ ಕಷ್ಟಕಾಲಕ್ಕೆ ಬಂಧು ಮಿತ್ರರು ಎಲ್ಲ ಬರ್ಬೋದು, ಆದರೆ ಅವರು ಯಾರೂ ಇಲ್ಲದಿದ್ದಾಗ ನಮ್ಮನ್ನು ಸಲಹುವವರು ಯಾರು, ನಮ್ಮನ್ನು ಕಾಪಾಡುವವರು ಯಾರು? ಅಂತಹ ಸಂದರ್ಭ ಬಂದಾಗ ಆ ನಿರಾಕಾರವೇ ರೂಪವುಳ್ಳಂತಹ ಕಾಣದ ಶಕ್ತಿ ಒಂದು ನಮ್ಮನ್ನು ಕಾಪಾಡುತ್ತದೆ ಎಂಬಂತಹ ನಂಬಿಕೆ ಮನಸ್ಸಿನಲ್ಲಿ ಮನುಷ್ಯನಲ್ಲಿ ಇರುವಂಥದ್ದು. ಹೀಗೆ ನಾವು ಎಷ್ಟೇ ಜನ್ಮಗಳನ್ನು ನಾವು ಎತ್ತಿದ್ರೂ ಕೂಡ ಕೊನೆಯದಾಗಿ ನಮ್ಮ ಉದ್ದೇಶ ಅಂತೇಳುವಂಥದ್ದು ಮತ್ತು ನಮ್ಮ ಪಯಣ ಅಂತೇಳುವಂಥದ್ದು ಮತ್ತೆ ಅಲ್ಲಿಗೆ ಹೋಗುವಂಥದ್ದು. ನಾವು ಮನೆ ಬಿಟ್ಟು ಮತ್ತೆ ಎಲ್ಲೋ ಜಗತ್ತನ್ನೆಲ್ಲ ಸುತ್ತಿಕೊಂಡರೂ ಕೂಡ ಮತ್ತೆ ನಾವು ಮರಳಿ ಮನೆಗೆ ಬಂದಂತೆ, ನಾವು ಎಷ್ಟೇ ಜನ್ಮಗಳನ್ನು ಎತ್ತಿದ್ರೂ ಕೂಡ ನಾವು ಎಲ್ಲಿಂದ ಬಂದಿದ್ದೆವೋ ಅಲ್ಲೇ ಬಂದು ಸೇರಿಕೊಳ್ಳಬೇಕಾದ್ದು ಅಲ್ಲಿ ಒಂದು ಜೀವಿಯ ಮುಖ್ಯವಾಗಿ ಮನುಷ್ಯನ ಕರ್ತವ್ಯವಾಗುತ್ತದೆ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ಮನುಷ್ಯ ಭಕ್ತಿಯನ್ನು ಮಾಡಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ದು ಬಹಳ ಮುಖ್ಯವಾದ್ದು. ಇಲ್ಲದಿದ್ದರೆ ಪುನರಪಿ ಜನನಂ ಪುನರಪಿ ಮರಣಂ, ನಾವು ಪಾಪ ಕಾರ್ಯಗಳನ್ನೇ ಹೆಚ್ಚಾಗಿ ಮಾಡ್ತಾ ಇದ್ದರೆ ನಾವು ನಾನಾ ಜನ್ಮಗಳಲ್ಲಿ ಜನ್ಮವನ್ನು ಎತ್ತಬೇಕಾಗ್ತದೆ. ಪ್ರಾಣಿ ಪಕ್ಷಿ ಈ ಥರವಾದಂಥ ನಿಕೃಷ್ಟವಾದಂತಹ ಜನ್ಮಗಳಲ್ಲೂ ನಾವು ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗ್ತದೆ. ಅದಕ್ಕಾಗಿ ಮನುಷ್ಯ ಜನ್ಮ ಅಂತ ಬಂದಾಗ ನಾವು ಒಳ್ಳೆಯದನ್ನು ಮಾಡುವ ಮೂಲಕ ಮತ್ತೆ ಪುನಃ ಶಾಶ್ವತವಾದಂತಹ ಲೋಕವನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ಬ್ರಹ್ಮನಲ್ಲಿ ನಾವು ಹೋಗಿ ಸೇರಬೇಕಾದ್ದು ಅದು ಅನಿವಾರ್ಯವೂ ಕೂಡ ಆಗಿರುತ್ತದೆ. ಅಂತಹ ಶಕ್ತಿಯನ್ನು ಒಪ್ಪಿಕೊಳ್ಳುವುದೇ ನಿಜವಾದ ಭಕ್ತಿ. ನಾವು ಸತ್ಕಾರ್ಯಗಳನ್ನು ಮಾಡಿ ಎಲ್ಲಿಂದ ಬಂದಿದ್ದೆವೋ ಅಲ್ಲಿಗೆ ಮತ್ತೆ ಹೋಗಿ ಸೇರಿಕೊಳ್ಳಬೇಕೆಂಬಂತಹ ಮನಸ್ಸನ್ನು ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡುತ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥದ್ದೇ ಅದು ನಿಜವಾದ ಭಕ್ತಿ ಎನ್ನಿಸ್ತದೆ. ಅವನೇ ಸೃಷ್ಟಿಕರ್ತ, ಸೃಷ್ಟಿಸಿದ್ದನ್ನು ಪಾಲಿಸುವವನು ಮತ್ತು ಸೃಷ್ಟಿಸಿದ್ದನ್ನೆಲ್ಲವನ್ನು ನಾಶ ಮಾಡುವವನು. ಯಾವುದು ಕೂಡ ಅವನನ್ನು ಮೀರಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಈ ಎಲ್ಲ ಜ್ಞಾನಗಳು ನಮಗೆ ಬೇಕು. ಒಬ್ಬ ಸೃಷ್ಟಿಕರ್ತ ಇದ್ದಾನೆ, ಎಲ್ಲರೂ ಹೇಳುವುದು ನಾನು ಮಾಡಿದೆ ನಾನು ಮಾಡಿದೆ ಅಂತ ಅಲ್ಲ. ಈ ಎಲ್ಲವನ್ನೂ ಒಂದು ನೋಡಿಕೊಳ್ಳಿಕ್ಕೆ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳುವುದಕ್ಕೆ ಒಂದು ಶಕ್ತಿಗಿದೆ, ಅವನೇ ಮಾಡ್ತಾನೆ. ನಾವೆಲ್ಲ ಕಾಣದ ಕೈಗಳ ಕೈಗೊಂಬೆಗಳು ಇತ್ಯಾದಿಗಳನ್ನು ನಾವು ತಿಳಿದುಕೊಂಡು ವರ್ತಿಸಿದಾಗ ಆತನ ವ್ಯಕ್ತಿತ್ವ ಅಂತೇಳುವಂಥದ್ದು ಪರಿಪೂರ್ಣತೆ ಬರಲಿಕ್ಕೆ ಸಾಧ್ಯ ಉಂಟು. ಹಾಗೆ ದೇವಾನು ದೇವತೆಗಳು ಕೂಡ ಆ ಒಂದು ಶಕ್ತಿಯ ಅಧೀನವೇ ಆಗಿರುತ್ತದೆ. ಅವನು ಎಲ್ಲಿಗೆ ಬೇಕಾದರೂ ಹೋಗುವನು. ಆಕಾಶದಲ್ಲಿ ಸೂರ್ಯನಿರುವನು, ಅತಿಥಿಯಾಗಿ ಕಲಶ ರೂಪದಲ್ಲೂ ಇರುವನು. ಈ ಭಗವಂತ ನೋಡಿ, ಕಣ್ಣಿಗೆ ಕಾಣುವಂಥ ದೇವರಂದರೆ ಸೂರ್ಯ ಚಂದ್ರ ನಕ್ಷತ್ರ ವಾಯು ನೀರು ಗಾಳಿ ಬೆಂಕಿ ಇವೆಲ್ಲವುಗಳು ಕೂಡ. ಆದರೆ ಅವೆಲ್ಲ ಮೂಲಗಳು ಕೂಡ ಅದರ ಹಿಂದಿನ ಶಕ್ತಿಯೂ ಕೂಡ ಆತನೇ ಆಗಿದ್ದಾನೆ, ಒಬ್ಬನೇ ಆಗಿದ್ದಾನೆ. ಕಣ್ಣಿಗೆ ಕಾಣುವವನು ಕಣ್ಣಿಗೆ ಕಾಣಿಸದವನು ಅವನೇ ಆಗಿರುತ್ತಾನೆ. ಅತಿಥಿಯಾಗಿ ಕಲಶ ರೂಪದಲ್ಲಿರುವನು. ನಾವು ಹೆಚ್ಚಾಗಿ ಪೂಜೆ ಪುನಸ್ಕಾರ ಮಾಡುವಾಗ ಕಲಶ ಪ್ರತಿಷ್ಠಾಪನೆ ಅಂತ ಮಾಡ್ತೇವೆ. ಕಲಶ ಪ್ರತಿಷ್ಠಾಪನೆ ಮಾಡಿ ನಮ್ಮ ಆ ಇಚ್ಛಿಸಿದ ದೇವನನ್ನು ಆ ಕಲಶದಲ್ಲಿ ಪ್ರತಿಷ್ಠಾಪಿಸಿ ನಾವು ದೇವರನ್ನು ಆ ರೂಪದಲ್ಲಿ ಕಾಣುವಂಥದ್ದು. ಅಂದರೆ ಕಲಶದಲ್ಲಿ ಅತಿಥಿಯಾಗಿ ಬರುವವನು ಕೂಡ ಅವನೇ ಆಗಿರುತ್ತಾನೆ.
ಮನುಷ್ಯ ರೂಪದಲ್ಲಿ ಇರುವವನು, ದೇವತೆಗಳಲ್ಲಿ ಇರುವವನು, ಸತ್ಯದಲ್ಲಿ ಇರುವವನು, ಆಕಾಶ, ನೀರು, ಗಾಳಿ, ಪ್ರಕೃತಿ ಎಲ್ಲ ಕಡೆಗಳಲ್ಲೂ ಇರುವವನು ಅವನೇ. ಆದ್ದರಿಂದ ಅಲ್ಲೇ ಅವನು ಹುಟ್ಟಿದವನು. ಆದ್ದರಿಂದ ಅವನಿಗೆ ಪ್ರಪಂಚದಲ್ಲಿ ಎಲ್ಲವೂ ತಮ್ಮ ಕೆಲಸಗಳನ್ನು ಆ ಶಕ್ತಿ ಒಂದೇ. ಆದ್ದರಿಂದ ಪ್ರಪಂಚದಲ್ಲಿ ಆಯಾಯ ಕಾಲಕ್ಕೆ ಏನೇನು ಕೆಲಸಗಳು ಆಗಬೇಕು ಅವೆಲ್ಲವೂ ಆಗುತ್ತಿರುತ್ತದೆ. ಹೇಗೆ ಅಂದರೆ, ನಾವು ಹೇಳುವುದಾದರೆ ಮುಖ್ಯವಾಗಿ ಇವೆಲ್ಲವೂ ಕೂಡ ಅವನ ಭಯದಿಂದ. ಅಗ್ನಿ ಪ್ರಜ್ವಲಿಸುವಂಥದ್ದು, ಕಾಲಕಾಲಕ್ಕೆ ಮಳೆ ಬರುವಂಥದ್ದು, ಸೂರ್ಯನು ಉದಯಿಸುವುದು, ಅಸ್ತಂಗತನಾಗುವಂಥದ್ದು, ಗಾಳಿ ಸಂಚಾರ ಮಾಡುವಂಥದ್ದು, ಹಾಗೆ ಬೆಳೆ ಬೆಳೆಯುವಂಥದ್ದು, ಹೀಗೆ ಪ್ರತಿಯೊಂದು ಕೆಲಸವೂ ಕೂಡ ಆ ಭಗವಂತನ ಭಯದಿಂದಲೇ ಅವುಗಳು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಇದನ್ನು ನಾವು ತಿಳ್ಕೊಳ್ಬೇಕು. ಯಮನು ಕೂಡ ತನ್ನ ಕರ್ತವ್ಯವನ್ನು ಆತನ ಭಯದಿಂದಲೇ ಮಾಡುವಂಥದ್ದು. ಹಾಗೆ ಯಾವನು ಸರ್ವಜ್ಞನು, ಸರ್ವವಿಧನು, ಯಾವನು ತಪಸ್ಸು ಜ್ಞಾನಮಯವಾಗಿರುವುದು ಅವನಿಂದ ಈ ಬ್ರಹ್ಮನಾಮರೂಪ ಉಂಟಾಗುತ್ತೆ. ಭಗವಂತ ಸೃಷ್ಟಿಯನ್ನು ಮಾಡಬೇಕಾದರೂ ಕೂಡ ಅವನು ಬ್ರಹ್ಮನೇ ಪ್ರಪಂಚವನ್ನು ಸೃಷ್ಟಿ ಮಾಡಿದರೂ ಕೂಡ ಎಷ್ಟೋ ಸಹಸ್ರ ವರ್ಷಗಳ ಕಾಲ ಆತ ತಪಸ್ಸನ್ನು ಆಚರಿಸಿ ಆ ತಪಸ್ಸಿನಿಂದ ಬಂದಂತಹ ಜ್ಞಾನದಿಂದ ಆತ ಆ ತಪಸ್ಸನ್ನು ಅಥವಾ ಸೃಷ್ಟಿಯನ್ನು ಮಾಡುವಂಥ ಶಕ್ತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಾವು ಕೂಡ ಎಲ್ಲಿಂದ ಬಂದಿದ್ದೇವೋ ಅಲ್ಲೇ ಬಂದು ಸೇರಿಕೊಳ್ಳಿಕ್ಕೆ, ಶಾಶ್ವತವಾದಂಥ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಆ ರೀತಿಯಾದಂತಹ ಒಂದು ಭಕ್ತಿ ಅಂತೇಳುವಂಥದ್ದು, ಜ್ಞಾನ ಅಂತೇಳುವಂಥದ್ದು ಪ್ರತಿಯೊಬ್ಬರಲ್ಲಿ ಇದ್ದಾಗ ಅದು ಮೋಕ್ಷಕ್ಕೆ ಆತನ ಪಯಣ ಉಂಟಾಗಲಿಕ್ಕೆ ಸಾಧ್ಯ ಉಂಟು. ಆ ಶಕ್ತಿಯೇ ಋಕ್ಕುಗಳು, ಸಾಮಗಳು, ಯಜಸ್ಸುಗಳು, ದೀಕ್ಷೆಗಳು, ಎಲ್ಲ ಯಜ್ಞಗಳು ಮತ್ತು ಕೃತಗಳು, ದಕ್ಷಿಣೆಗಳು, ಸಂವತ್ಸರಗಳು, ಯಜಮಾನರಲ್ಲಿ ಸೂರ್ಯ ಹಾಗೂ ಪವಿತ್ರಗೊಳಿಸುವನು, ಹಾಗೆ ಎಲ್ಲ ಲೋಕಗಳು ಕೂಡ ಆತನೇ ಆಗಿರುತ್ತಾನೆ. ಆತನ ಆಜ್ಞೆಯಂತೆ ಅವುಗಳು ಕೂಡ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಆಗಿರುತ್ತದೆ. ಯಾವುದು ದೀಪ್ತಿ ಉಳ್ಳದ್ದು, ಯಾವುದು ಅಣುವಿಗಿಂತಲೂ ಸೂಕ್ಷ್ಮವಾಗಿರುವುದು, ಯಾವುದರಲ್ಲಿ ಲೋಕಗಳು ಮತ್ತು ಲೋಕಗಳಲ್ಲಿ ಇರುವುದು ಸಮರ್ಪಿತವಾಗಿರುವುದು, ಆ ಲೋಕಗಳು ಇರುವುದು ಮಾತ್ರವಲ್ಲ ಆ ಲೋಕಗಳಿಗೆ ಆತನ ಸಮರ್ಪಿತವಾಗಿ ಇರುವುದು, ಆ ಇದು ಅಕ್ಷರ ಬ್ರಹ್ಮ, ಅದೇ ಪ್ರಾಣ, ಅದೇ ವಾಕ್ ಮತ್ತು ಮನಸ್ಸು, ಇದು ಸತ್ಯ, ಅದೇ ಅಮೃತ. ನಾವು ಮಾಡಿದೆ ಅವನು ಮಾಡಿದೆ ಅಂತ ಹೇಳುವಂಥದ್ದಲ್ಲ, ಇದೆಲ್ಲವೂ ಕೂಡ ಹೇಳುವಂಥದ್ದು ಭಗವಂತನ ಆಜ್ಞೆ ಅಂತ ಹೇಳುವಂಥದ್ದಿಲ್ಲದಿದ್ದರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಇದು ಎಲ್ರಿಗೂ ಗೊತ್ತುಂಟು. ಇಷ್ಟು ಗೊತ್ತಿದ್ದು ಕೂಡ ನಾವೇ ಶ್ರೇಷ್ಠರೆನಿಸಿಕೊಳ್ಳುವಂಥದ್ದು, ನಾವೇ ಬುದ್ಧಿವಂತರೆನಿಸಿಕೊಳ್ಳುವಂಥದ್ದು, ನನ್ನಿಂದಲೇ ಆಯಿತು ಅಂತ ನಾವು ಎಣಿಸಿಕೊಳ್ಳುವಂಥದ್ದು ಬಹಳ ದೊಡ್ಡ ಮೂರ್ಖತನ. ಎಲ್ಲವೂ ಆತನದ್ದೇ, ಭಗವಂತನದ್ದೇ. ಇಂತಹ ಜ್ಞಾನಗಳು ಇದ್ದು ಆತನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು. ನನ್ನ ಮನಸ್ಸನ್ನು ನಿನ್ನ ಕಡೆಗೆ ಕರೆದುಕೊಂಡು ಹೋಗು, ನನ್ನಿಂದ ಒಳಿತುಂಟಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡು, ಈ ರೀತಿಯಾದಂತಹ ಪ್ರಾರ್ಥನೆ ಭಗವಂತನಲ್ಲಿ ಮಾಡುವಂಥದ್ದು ನಿಜವಾದಂತಹ ಭಕ್ತಿ ಎನಿಸ್ತದೆ. ಒಬ್ಬ ನಿರ್ಗುಣ ನಿರಾಕಾರನಾದಂತಹ ಪರಬ್ರಹ್ಮ ಅವನು ಎಲ್ಲಿಯವರೆಗೆ ಜಗತ್ತು ಮತ್ತು ಇತರ ಜೀವರಾಶಿಗಳನ್ನು ನೋಡುತ್ತಿರುವನು ನೋಡಿ, ಬಹಳ ವಿಶೇಷವಾದ ನಿರ್ಗುಣನಾದಂಥ, ಅವನಿಗೆ ಯಾರಲ್ಲೂ ಕೂಡ ದ್ವೇಷ ಅಸೂಯೆ ಅಂತ ಹೇಳುವಂಥದ್ದಿಲ್ಲ, ಆತ ನಿರ್ಗುಣಿಯಾಗಿದ್ದಾನೆ. ಜಗತ್ತು ಮತ್ತು ಇತರ ಜೀವರಾಶಿಗಳನ್ನು ನೋಡುತ್ತಿರುವನು, ಅಲ್ಲಿಯವರೆಗೆ ಜಗನ್ ನಿಯಾಮಕನಾದಂತಹ ಪರಮಾತ್ಮನನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳೇಬೇಕಾಗ್ತದೆ. ಈಗ ಮಳೆ ಬರುವಂಥದ್ದು ಸ್ವಲ್ಪ ನಿಧಾನ ಆಯಿತು ಅಂತಾದರೆ ನಾವು ಆತನ ಮೊರೆಗೆ ಹೋಗುವಂಥದ್ದು, ನಮಗೇನಾದ್ರೂ ಕಷ್ಟ ಬಂತು ಅಂತಾದರೆ ನಾವು ಆತನನ್ನು ಪ್ರಾರ್ಥಿಸುವಂಥದ್ದು. ಯಾಕೆ? ನಮ್ಮಿಂದ ಸಾಧ್ಯವಾಗದ ಕಾರ್ಯವನ್ನು ನೀನೇ ನಡೆಸಿಕೊಡಬೇಕು, ನಮ್ಮನ್ನು ಕಾಪಾಡಬೇಕು, ಅದು ಮನುಷ್ಯನ ಅಲ್ಲಿರುವಂಥ ಸಹಜವಾದ ಗುಣವೂ ಹೌದು. ಆಗ ನಾವು ಒಪ್ಪಿಕೊಳ್ತೇವೆ, ನಮ್ಮಲ್ಲಿದೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಅಷ್ಟರಿಗೆ ದೇವರ ನೆನಪಾಗುವುದಿಲ್ಲ, ನಾವೇ ನಮ್ಮಿಂದಲೇ ಆಯಿತು ಅಂತ ನಾವು ತಿಳ್ಕೊಳ್ತೇವೆ. ಹಾಗಾದರೆ ನಮಗೆ ಕಷ್ಟ ಬಂದಾಗ ನಾವು ಹರಕೆಯನ್ನು ಹೊರುವಂಥದ್ದು, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಇದು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಇಲ್ಲ ಆಸ್ತಿಕ ನಾಸ್ತಿಕ ಅಂತ ಹೇಳುವ ಪ್ರಶ್ನೆಯೇ ಬರುವುದಿಲ್ಲ. ಕಷ್ಟ ಬಂದಾಗ ಪ್ರತಿಯೊಬ್ಬರೂ ಕೂಡ ದೇವರ ಮೊರೆಗೆ ಹೋಗ್ತಾರೆ, ಒಪ್ಪಿಕೊಳ್ಳಲೇಬೇಕಾಗುವುದು. ಹಾಗೆ ನಮ್ಮ ಭಕ್ತಿ ದೇವರ ಮೇಲೆ ಇರಬೇಕು. ದೇವರ ಮೇಲೆ ಭಯವನ್ನಿಡುವುದೆಂದರೆ ದೇವಸ್ಥಾನಕ್ಕೆ ಹೋಗುವುದು, ದೇವರ ವಿಗ್ರಹಕ್ಕೆ ವಂದಿಸುವುದು, ತೀರ್ಥಗಂಧ ಸ್ವೀಕರಿಸುವುದು, ಇಷ್ಟು ಮಾತ್ರ ಭಕ್ತಿ ಅಲ್ಲ. ನಮ್ಮಲ್ಲಿ ನಾವು 99% ಜನರನ್ನು ನೋಡ್ತೇವೆ. ಭಕ್ತಿ ಅಂದರೆ ಹೇಗೆ? ದೇವಸ್ಥಾನಕ್ಕೆ ಹೋಗುವಂಥದ್ದು, ಏನೋ ಮೂರು ಸುತ್ತ ಹಾಕುವಂಥದ್ದು, ಅಲ್ಲಿ ಕೊಟ್ಟಂಥ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು, ಈ ಭಕ್ತಿ ಎಲ್ಲವೂ ಕೂಡ ಒಂದು ರೀತಿಯಾದಂಥ ಆಡಂಬರವಾದಂಥ ತೋರ್ಪಡಿಕೆಯ ಭಕ್ತಿ ಆಗ್ತದೆ. ದಿನನಿತ್ಯವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ
ನೋಡುವವರು ಅವನೊಬ್ಬ ದೊಡ್ಡ ಭಕ್ತ ಅಂತ ಅನ್ನಿಸಿಕೊಳ್ತಾನೆ. ಆದರೆ ಅವನು ಭಕ್ತ ಅಂತ ಅನ್ನಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಅದು ತೋರಿಕೆಯ ಭಕ್ತಿಯಾದವು. ಯಾಕೆ? ಇದರಿಂದ ಆತ ಭಕ್ತ ಎನ್ನುವುದು ಬೇರೆಯೊಬ್ಬರ ಗಮನವನ್ನು ಸೆಳೆಯಲಿಕ್ಕೆ ಸಾಧ್ಯವೇ ಹೊರತು ಅದಕ್ಕೆ ಆತನ ಅನುಭವಕ್ಕೆ ಮಾತ್ರ ಅದು ಬರುವುದಿಲ್ಲ. ನೋಡಿ, ಇದು ಬಹಳ ವಿಶೇಷವಾದಂಥ ಸೂಕ್ಷ್ಮವಾದದ್ದು. ಹೇಗೆ ಅನುಭವಕ್ಕೆ ಬರುವುದಿಲ್ಲ? ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋಗಿ ಮೂರ್ತಿಯ ಮುಂದೆ ನಿಂತುಕೊಳ್ತೇವೆ, ನಿಂತುಕೊಂಡು ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ಹೀಗೆ ಪ್ರಾರ್ಥನೆಯನ್ನು ಮಾಡುವಾಗ ಕೈ ಮುಗಿದು ನಿಂತಾಗ ನಮ್ಮ ಮನಸ್ಸಿನಲ್ಲಿ ಆ ಭಗವಂತನ ಆ ಒಂದು ರೂಪ ಅಂತ ಹೇಳುವಂಥದ್ದು ಮನಸ್ಸಿಗೆ ಬರುವುದಿಲ್ಲ. ನಮ್ಮಲ್ಲಿ ಆತ ಲೀನನಾಗಿರಬೇಕು, ಮನಸ್ಸಿನಲ್ಲಿ ಭಗವಂತನೇ ಕಾಣಬೇಕು. ಆದರೆ ಹೆಚ್ಚಾಗಿ ನಮ್ಮ ಗಮನಿಸಬೇಕು, ನಮ್ಮ ಮನಸ್ಸಿನಲ್ಲಿ ಭಗವಂತ ಬರುವುದಿಲ್ಲ, ನಮ್ಮ ಲೌಕಿಕ ಜೀವನದ ಕಷ್ಟ ಕಾರ್ಪಣ್ಯಗಳು ಬರ್ತದೆ. ನನ್ನ ಮಕ್ಕಳಿಗೆ ಮದುವೆ ಆಗಲಿಲ್ಲ, ಕೆಲಸ ಸಿಗಲಿಲ್ಲ, ನನಗೆ ಐಶ್ವರ್ಯ ಪ್ರಾಪ್ತಿ ಆಗಲಿಲ್ಲ, ಏನೋ ಕಷ್ಟಗಳಿವೆ. ಈ ವಿಚಾರಗಳೇ ಮನುಷ್ಯನ ಮನಸ್ಸಿನಲ್ಲಿ ಬರುತ್ತದೆ ಹೊರತು ದೇವರ ಮೇಲೆ ಪ್ರೀತಿಯ ಭಕ್ತಿ ಅಂತ ಹೇಳುವಂಥದ್ದು ಅಲ್ಲಿ ಬರುವುದಿಲ್ಲ. ಮನಸ್ಸಿನಲ್ಲಿ ಕಾಣುವುದು ಅಲ್ಲಿ ದೇವರ ಬಿಂಬವ ಕಾಣಲಿಕ್ಕೆ ಸಾಧ್ಯವಿಲ್ಲ. ದೇವರೇ ನನ್ನ ಕಷ್ಟವನ್ನು ಈಡೇರಿಸಿ, ಈ ಕಷ್ಟಗಳೇ ಮನಸ್ಸಿನಲ್ಲಿ ನೆನಪಿಗೆ ಬರುವಂಥದ್ದು. ಆತನ ಬೇಕಾದಂಥ ಸುಖ ಯಾವುದುಂಟು ಅದನ್ನೇ ಬಯಸುವಂಥದ್ದು ಎಂಬ ಕೋರಿಕೆಯು ಆಗ ನಾವು ದೇವರಲ್ಲಿ ಪ್ರಾರ್ಥನೆಯ ಮೂಲಕ ಹೇಳುವಂಥದ್ದು. ಹಾಗೆ ಇವೆಲ್ಲವೂ ಕೂಡ ಮನುಷ್ಯನ ಮನಸ್ಸಿನಲ್ಲಿ ದಿಢೀರನೆ ನಮಗೆ ಪ್ರಕಟಗೊಳ್ಳುತ್ತದೆ. ಅಂದರೆ ಇಲ್ಲಿ ಸ್ಪಷ್ಟವಾಗುತ್ತದೆ, ದೇವರಿಗಿಂತಲೂ ಮಿಗಿಲಾಗಿ ನಾವು ಯಾರನ್ನು ಪ್ರೀತಿಸುವುದು ಅಂದರೆ ಇಂದ್ರಿಯ ವಿಷಯಗಳನ್ನು ನಾವು ಪ್ರೀತಿಸುವುದು. ನಾವು ದೇವರನ್ನು ಪ್ರೀತಿಸಬೇಕು, ಯಾಕಂದರೆ ವೈರಾಗ್ಯ ಬರಬೇಕು. ವೈರಾಗ್ಯ ಯಾವುದು? ಸಂಪೂರ್ಣವಾದ ವೈರಾಗ್ಯ ಅಲ್ಲ, ಕೆಟ್ಟ ಕಾರ್ಯಗಳಿಗೆ ವೈರಾಗ್ಯ ಬರಬೇಕು. ಏನು ಜೀವನಕ್ಕೆ ಬೇಕು ಅಷ್ಟು ಮಾತ್ರ ಭಗವಂತನಿಗೆ ಗೊತ್ತಿದೆ. ಪ್ರತಿಯೊಂದು ಹುಟ್ಟಿಸಿದಂತಹ ಜೀವಿಗೆ ಭಗವಂತ ಹುಲ್ಲು ಮೇಯಿಸುವುದೇ ಇಲ್ಲ. ಆಯಾ ಪ್ರಾಣಿಗಳಿಗೆ ಆಯಾ ಮನುಷ್ಯನಿಗೆ ಬೇಕಾದದ್ದನ್ನು ಆಯಾ ಕಾಲಕ್ಕೆ ಭಗವಂತ ಕೊಡಲಿಕ್ಕೆ ಶಕ್ತಿಯನ್ನಿದ್ದಾನೆ, ಇದುವರೆಗೂ ಕೊಡುತ್ತಲೇ ಇದ್ದಾನೆ. ಆದರೆ ನಾವು ಪ್ರಲೋಭನೆಗೂ ಯಾವುದೋ ಆಸೆ ಅಮಿಷಗಳಿಗಾಗಿ ಇಂದ್ರಿಯಗಳ ಒಂದು ಒತ್ತಾಯಕ್ಕನುಗುಣವಾಗಿ ನಾವು ಭಗವಂತನಲ್ಲಿ ಬೇಡಬೇಡದ್ದನ್ನು ಕೇಳುವಂಥ, ನಮಗಿಂತಲೂ ಅಧಿಕವಾದದ್ದು, ನಮಗೆ ಎಷ್ಟು ಬೇಕು ಅದಕ್ಕಿಂತಲೂ ಹೆಚ್ಚಿನದ್ದು ಕೇಳುವಂಥದ್ದು. ಹಾಗಾಗಿ ಇಲ್ಲಿ ನಾವು ಪ್ರೀತಿ ಮಾಡುವಂಥದ್ದು ಭಗವಂತನನ್ನಲ್ಲ, ಇಂದ್ರಿಯ ವಿಷಯಗಳನ್ನು. ನಮ್ಮ ಹೆಂಡತಿ ಮಕ್ಕಳು ಬಂದು ಈ ಬಂಧು ಬಾಂಧವರನ್ನು ನಾವು ಆಲೋಚನೆ ಮಾಡ್ತೇವೆ, ಅವರಿಗೆ ಸುಖವನ್ನು ಕೊಡುವಂತ ಕೇಳ್ತೇವೆ. ಇದನ್ನೇ ನಾವು ಭಕ್ತಿ ಎಂದರೆ ಅದನ್ನು ಸರಿ ಅಂತ ನಾವು ಒಪ್ಪಲಿಕ್ಕೆ ಸಾಧ್ಯ ಉಂಟು. ಅದು ಭಕ್ತಿ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದು ಒಂದು ಪ್ರಲೋಭನೆ, ನಮ್ಮದಾದಂತಹ ಒಂದು ಬೇಡಿಕೆ ಆಗಿರುತ್ತದೆ. ಯೋಚಿಸಬೇಕಾದ ವಿಚಾರವೂ ಕೂಡ ಇದಾಗಿರುತ್ತದೆ. ಇದನ್ನೇ ಹಾಗಾದರೆ ಇನ್ನು ದೇವಸ್ಥಾನಗಳು ಕೂಡ ಹಾಗೆ. ನಾವು ದೇವಸ್ಥಾನದಲ್ಲಿ ಹೋಗಿ ಹೇಗೆ ಭಕ್ತಿ ಮಾಡ್ತೇವೋ ಹಾಗೆ ನಿಜವಾದ ಭಕ್ತಿಯನ್ನು ರೂಪಿಸುವಲ್ಲಿ ನಮ್ಮ ದೇವಸ್ಥಾನಗಳು ಕೂಡ ಈಗ ಅಲ್ಲಿ ಸರಿಯಾದ ಪಾತ್ರವಿಲ್ಲ. ಯಾಕಂದರೆ ಭಕ್ತಿ ಎಂಬುದು ಹೇಗಿರಬೇಕೆಂದರೆ ಮನುಷ್ಯನ ಕಡೆಗೆ ಹೋಗುವುದಾಗಿರಬೇಕು. ಹೇಗೆ? ಇಂದ್ರಿಯ ವಿಷಯಗಳ ಕಡೆಗಲ್ಲ. ಪರಬ್ರಹ್ಮ ನಮಗೆ ಜಗತ್ತಿಗೆ ಸತ್ಯವನ್ನು ಕೊಡುವನು. ಅವನಲ್ಲಿ ಪ್ರೀತಿ ಪಾತ್ರರು ಬೇರೆ ಯಾರೂ ಇಲ್ಲ. ಪರಬ್ರಹ್ಮ ಶಕ್ತಿಯೇ ಜೀವಿಯ ಬಳಿ ಬಂದು ಅವನಿಗೆ ತಿಳುವಳಿಕೆಯನ್ನು ನೀಡಿ ಅವನಿಗೆ ಯಾವ ಕಾಲಕ್ಕೆ ಏನು ಬೇಕು ಇತ್ಯಾದಿಗಳನ್ನು ಆ ಭಗವಂತನೇ ಕೊಡ್ತಾನೆ. ಹಿಂದೆ ಮಾಡಿದಂತಹ ಕರ್ಮ ಫಲಗಳಿಗೆ ಆತನಿಗೆ ಏನೇನು ಪ್ರಾಪ್ತಿ ಆಗಬೇಕು ಅವೆಲ್ಲಗಳು ಕೂಡ ಆ ಭಗವಂತ ನೀಡುತ್ತಾನೆ. ಹಾಗೆಯೇ ತಿಳುವಳಿಕೆಯನ್ನು ಭಗವಂತ ಇನ್ನೂ ಹೆಚ್ಚಿನದಾದಂಥ ತಿಳುವಳಿಕೆಯನ್ನು ನೀಡಿ ಆತನನ್ನು ಗುರಿಯನ್ನು ಮುಟ್ಟಲಿಕ್ಕೆ ಆ ಭಗವಂತ ಸಹಕಾರ ಮಾಡ್ತಾನೆ. ಈ ವಿಚಾರ ತಿಳಿಯದೆ ನಾವು ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತೇವೆ. ಭಗವಂತ ನಮಗೇನು ಜ್ಞಾನ ಕೊಟ್ಟಿದ್ದಾನೆ, ನೀನು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ನುಡಿಬೇಕು, ನಿನಗೆ ಇದರಿಂದ ಒಳ್ಳೆಯದಾಗುತ್ತದೆ, ಈ ರೀತಿಯಾದಂಥ ಜ್ಞಾನವನ್ನು ಭಗವಂತ ಕೊಟ್ಟರೂ ಕೂಡ ನಾವು ಇಂದ್ರಿಯಗಳ ಪ್ರಲೋಭನೆಗೆ ಒಳಗಾಗಿ ನಾವು ಅಕಾರ್ಯಗಳನ್ನು ಮಾಡುವಂಥದ್ದು. ಹಾಗೆ ಅವನಿಂದ ಈ ಉತ್ತಮವಾದಂತಹ ಮಾರ್ಗದರ್ಶನ ಭಗವಂತನಿಂದ ಲಭ್ಯ. ನಾವು ಅವನನ್ನು ಪ್ರಾರ್ಥಿಸಬೇಕು, ನಿನ್ನ ನಿಜ ರೂಪವನ್ನು ತೋರು ಎಂದು ಆತ ಕೃಪೆ ಮಾಡಿ ತೋರಿದರೆ ಅವನ ನಿಜ ಸ್ಥಿತಿಯನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಖಂಡಿತವಾಗಿಯೂ ಅಲ್ಲಿ ಸಾಧ್ಯವಾಗುತ್ತದೆ. ಹಾಗೆ ನಾವು ಯಾವುದೆಲ್ಲ ಸೌದೆಯನ್ನು ಅಂದರೆ ನಮ್ಮ ಕೆಲಸ ಏನಾಗಬೇಕು ಅಂದರೆ ಸೌದೆಯನ್ನು ಸಂಗ್ರಹಿಸುವುದು ಮಾತ್ರ. ಆದರೆ ಭಗವಂತನ ಕೃಪೆಯಿಂದ ಅಲ್ಲಿ ಬೆಂಕಿ ಬಿದ್ದರೆ ಮಾತ್ರ ಅದು ಹತ್ತಿ ಉರಿಲಿಕ್ಕೆ ಸಾಧ್ಯ. ಅದೇ ರೀತಿ ನಾವು ಕಾರ್ಯವನ್ನು ಮಾಡಬೇಕು, ಆದರೆ ಅದಕ್ಕೆ ಬೇಕಾದಂಥ ಫಲವನ್ನು ಕೊಡುವಂಥದ್ದು ಅದು ಭಗವಂತನ ಕರ್ತವ್ಯವಾಗುತ್ತದೆ. ಯಾವಾಗ ಈಶ್ವರನಿಂದ ಅನುಗ್ರಹಿಸಲ್ಪಡುವನೋ ಆಗ ಮುಕ್ತಿಯನ್ನು ಆತ ಪಡೆಯುತ್ತಾನೆ. ಇದಕ್ಕೆ ಪರಮೇಶ್ವರನಲ್ಲಿ ಪರಾಭಕ್ತಿ ಅಂತೇಳುವಂಥದ್ದು ಇರಬೇಕು. ಹಾಗೆ ಗುರುವಿನಲ್ಲೂ ಆ ಪರಾಭಕ್ತಿ ಅಂತೇಳಬೇಕು.
ಆಗ ಆತನಿಗೆ ಮಹಾತ್ಮನಿಗೆ ಹೇಳಲ್ಪಟ್ಟ ಅರ್ಥಗಳು ಅಲ್ಲಿ ಪ್ರಕಾಶಿಸಲ್ಪಡುತ್ತದೆ. ಇಲ್ಲಿ ಕೇವಲ ಭಕ್ತಿಗಾಗಿ ಭಕ್ತಿ, ಇದನ್ನೇ ಪರಾಭಕ್ತಿ ಎನ್ನುವುದು. ಇಲ್ಲಿ ಯಾವ ವ್ಯಾಪಾರವೂ ಇಲ್ಲ. ಈ ಪರಾಭಕ್ತಿ ಅಂದರೆ ಇಲ್ಲಿ ವ್ಯಾಪಾರ ಚೌಕಾಶಿ ಇಲ್ಲ, ಕೇವಲ ಭಗವಂತನನ್ನು ಸೇರಿಕೊಳ್ಳುವಂಥದ್ದು. ಭಗವಂತನಿಂದ ಲೌಕಿಕವಾದಂಥ ಏನನ್ನು ನಾವು ಪಡೆಯುವಂಥದ್ದು ಅಲ್ಲ. ಈ ಪ್ರಪಂಚದಲ್ಲಿ ಈಶ್ವರನೊಬ್ಬನೇ ಪ್ರೀತಿಸುವುದಕ್ಕೆ ಯೋಗ್ಯವಾದ ಭಕ್ತಿ, ಅದೊಂದೇ ಧೂಮ, ಉಳಿದವುಗಳೆಲ್ಲವೂ ಕೂಡ ಅಲ್ಪ ಎಂದು ಭಗವಂತನನ್ನು ನಾವು ಪ್ರೀತಿಸುತ್ತಾನೆ. ಇದನ್ನು ಮುಖ್ಯವಾಗಿ ಪರಾಭಕ್ತಿ ಅಂತ ಹೇಳುವಂಥದ್ದು. ಹಾಗೆ ನದಿಯು ಸಾಗರಕ್ಕೆ ಹೋದಾಗೆ ನಾವು ಕೂಡ ಆ ಭಗವಂತನತ್ತೆ ಹೋಗಬೇಕು. ನದಿ ಸಾಗರಕ್ಕೆ ಹೋಗುವಂಥದ್ದು ಸೇರುವಂಥದ್ದು ಸಹಜ. ಅದೇ ರೀತಿ ಹುಟ್ಟಿ ಬಂದಂಥ ನಾವು ಕೂಡ ನದಿಯು ಸಾಗರಕ್ಕೆ ಸೇರಿದಂತೆ ನಾವು ಕೂಡ ಭಗವಂತನತ್ತ ಸಾಗಬೇಕು, ಆತನನ್ನು ಸೇರಿಕೊಳ್ಬೇಕು. ಹಾಗೆ ಭಗವಂತನು ಕೈಲಾಸದಲ್ಲೂ ಇಲ್ಲ, ವೈಕುಂಠದಲ್ಲೂ ಇಲ್ಲ, ಅವನು ನಮ್ಮ ಸುತ್ತಮುತ್ತ ಒಳಗು ಹೊರಗು ಎಲ್ಲ ಕಡೆಯಲ್ಲೂ ಇದ್ದಾನೆ. ನಮ್ಮ ಆಗು ಹೋಗುಗಳಲ್ಲೂ ಇದ್ದಾನೆ, ಒಳಿತು ಕೆಡುಕುಗಳಲ್ಲಿ ಆತ ಗಮನವನ್ನು ಕೊಟ್ಟು ನೋಡ್ತಾ ಇದ್ದಾನೆ. ಹಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ವಿಚಾರಗಳಲ್ಲೂ ಆತ ಸ್ಪಂದಿಸುತ್ತಿರುವನು. ಅವನು ಎಲ್ಲ ಕುಲಗೋತ್ರ ಮತ ಧರ್ಮಗಳನ್ನು ಮೀರಿ ಅವ ವಿಶ್ವವಿಹಾರಿಯಾಗಿರುತ್ತಾನೆ. ಭಗವಂತ ವಿಶ್ವವಿಹಾರಿಯಾಗಿದ್ದಾನೆ. ಅಂಥ ಶಕ್ತಿಯನ್ನು ಸೇರುವುದೇ ಆತನ ಅನುಗ್ರಹವನ್ನು ಪಡೆಯಲು ಮಾಡುವಂತಹ ಪ್ರಾರ್ಥನೆ ನಿಜವಾದಂತಹ ಭಕ್ತಿ ಎನಿಸುತ್ತದೆ ಎಂಬುದನ್ನು ಈ ಪ್ರವಚನದಲ್ಲಿ ಹೇಳುತ್ತಾ ಎಲ್ಲರೂ ಕೂಡ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಭಕ್ತಿಯನ್ನು ಅನುಸರಿಸಿ ಅವರು ಮೋಕ್ಷ ಪದವಿಯನ್ನು ಪಡಲಿಕ್ಕೆ ಇದರಿಂದ ಸಾಧ್ಯ ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.